ಚೈತ್ರರಾಜ್. ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ಜಾತಿ ಗಣತಿ ವರದಿ ಲೀಕ್ ಆಗಿದೆಯ, ಸೀಲ್ಡ್ ಬಾಕ್ಸ್ ಓಪನ್ ಆಗಿದ್ದೇಕೆ, ಆಯೋಗದ ಅಧ್ಯಕ್ಷರ ಪತ್ರ, ವರದಿ ವಿರೋಧಿಗಳಿಗೆ ಅಸ್ತ್ರ, ಜಾತಿ ಗಣತಿ ಸಸ್ಪೆನ್ಸ್. ರಾಜ್ಯ ಸರ್ಕಾರಕ್ಕೆ ಈಗ ಜಾತಿ ಗಣತಿಯದ್ದೇ ತಲೆಬಿಸಿ ಶುರುವಾಗಿದೆ. ವರದಿ ವಿರೋಧಿಗಳಿಗೆ ಸಿಕ್ಕಿದೆ ಈಗ ಮತ್ತೊಂದು ಅಸ್ತ್ರ. ನ್ಯೂಸ್ 18 ನಲ್ಲಿ ಜಾತಿ ವರದಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯದ್ದೇ ಈಗ ದೊಡ್ಡ ತಲೆಬಿಸಿಯಾಗಿ ಪರಿಣಮಿಸಿರುವಂತದ್ದು. ವರದಿ ವಿರೋಧಿಗಳಿಗೆ ಈಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ನ್ಯೂಸ್ 18 ನಲ್ಲಿ ಜಾತಿ ವರದಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ತೋರಿಸ್ತಿದ್ದೀವಿ. 2021 ರಲ್ಲಿ ಜಯಪ್ರಕಾಶ್ ಹೆಗ್ಡೆ ಬರೆದಂತಹ ಪತ್ರ ಇದು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು 2021 ರಲ್ಲಿ ಒಂದು ಪತ್ರವನ್ನು ಬರೀತಾರೆ. ವರದಿಯ ಮೂಲ ಪ್ರತಿ ಮಿಸ್ ಆಗಿದ್ದಾಗಿ ಪತ್ರವನ್ನ ಬರೆದಿರ್ತಾರೆ ಸರ್ಕಾರಕ್ಕೆ. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುತ್ತೆ. ಸರ್ಕಾರಕ್ಕೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಿದ್ರು ಹೆಗ್ಡೆ ಅವರು. ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಕೂಡ ಒತ್ತಾಯ ಮಾಡಿದ್ರು. ಮತ್ತೊಂದು ಸ್ವರೂಪವನ್ನ ಪಡೆಯುತ್ತಿದೆ ಈಗ ಜಾತಿ ಗಣತಿ ವರದಿ. ವರದಿಯ ಮೂಲ ಪ್ರತಿ ಈಗ ಮಿಸ್ ಆಗಿದ್ರ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಜಯಪ್ರಕಾಶ್ ಹೆಗ್ಡೆ ಅವರು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಇವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಹಾಗಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಬರೆದಂತಹ ಪತ್ರದಲ್ಲಿ ಏನಿದೆ ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನು 26/8/2021 ಆಯೋಗದ ಕಚೇರಿಯಲ್ಲಿ ಇದ್ದಂತಹ ವರದಿ, ಜಾತಿ ಗಣತಿ ವರದಿ ಇದು. ಸೀಲ್ಡ್ ಬಾಕ್ಸ್ ನಲ್ಲಿ ಸಮೀಕ್ಷಾ ವರದಿಯನ್ನ ಅಲ್ಲಿ ಇರಿಸಲಾಗಿತ್ತು. ಸೀಲ್ಡ್ ಮಾಡಿ ಸಮೀಕ್ಷಾ ವರದಿಯನ್ನ ಅಲ್ಲಿ ಇರಿಸಲಾಗಿತ್ತು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ಈ ಸೀಲ್ಡ್ ಬಾಕ್ಸ್ ನಲ್ಲಿ ಇರಿಸಲಾಗಿತ್ತು. ಮತ್ತೊಂದ್ ಕಡೆ ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಈ ಒಂದು ಸ್ಥಳವನ್ನ ಕೂಡ ಮಹಜರು ನಡೆಸಲಾಗಿತ್ತು. ಮುದ್ರಿತ ವರದಿಯಲ್ಲಿ ಸದಸ್ಯರು ಹಾಗೆ ಕಾರ್ಯದರ್ಶಿಗಳ ಸಹಿ ಇಲ್ಲ. ಈಗ ಮಿಸ್ ಆಗಿತ್ತು, ತದನಂತರ ಇರಿಸಲಾಗಿದೆ, ಬಟ್ ಅಲ್ಲಿ ಸಹಿ ಈಗ ಮಿಸ್ ಆಗಿರುವಂತದ್ದು. ಮುಖ್ಯ ವರದಿಯ ಮೂಲ ಪ್ರತಿ ಸೀಲ್ಡ್ ಬಾಕ್ಸ್ ನಲ್ಲಿ ಲಭ್ಯ ಇಲ್ಲ. ಹಾಗಿದ್ರೆ ಇದನ್ನ ಯಾರು ತೆಗೆದಿದ್ರು? ಇದರ ಹಿಂದಿನ ಷಡ್ಯಂತ್ರ ಏನಾಗಿತ್ತು? ಸದರಿ ಹಸ್ತ ಪ್ರತಿಗಳನ್ನ ಆಯೋಗಕ್ಕೆ ಸಲ್ಲಿಸಲು ಸೂಚನೆಯನ್ನ ಕೊಡಲಾಗಿತ್ತು. ಇನ್ನು ಅಧಿಕಾರಿಗಳು ಇದಕ್ಕೆ ಉತ್ತರ ನೀಡಿದ್ದು ಅದರ ಪ್ರತಿ ಲಗತ್ತಿಸಿದೆ. ಈಗ ಸಾಕಷ್ಟು ಕುತೂಹಲಕ್ಕೂ ಇದೀಗ ಕಾರಣವಾಗಿರುವಂತದ್ದು. ಇದನ್ನ ಸರ್ಕಾರದ ಗಮನಕ್ಕೆ ತರ ಬಯಸುತ್ತೇನೆ ಅಂತ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಹೇಳಿದ್ರು. ಸಂಬಂಧಪಟ್ಟವರ ವಿರುದ್ಧ ಕ್ರಮಕ್ಕೆ ನಾನು ಆಗ್ರಹಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಇನ್ನು ಜಾತಿ ಗಣತಿ ವರದಿ ಮೂಲ ಪ್ರತಿ ಹಾಗಿದ್ರೆ ಮಿಸ್ ಆಯ್ತಾ? ಮಿಸ್ ಆಗಿದ್ದು ಹೇಗೆ? ಇದರ ಹಿಂದಿನ ಷಡ್ಯಂತ್ರ ಏನು? ಯಾರ ಕೈವಾಡ ಆಯೋಗಕ್ಕೆ ಸಿಕ್ಕಿದ್ಯಾ ಉತ್ತರ? ಇನ್ನೂ ಕೂಡ ಸಿಕ್ಕಿಲ್ಲ. ಜಾತಿ ಗಣತಿ ವರದಿ ಮೂಲ ಪ್ರತಿ ಹಾಕಿದ್ರೆ ಮಿಸ್ ಆಯ್ತಾ? ಮಿಸ್ ಆಗಿದ್ದು ಹೇಗೆ? ಇದರ ಹಿಂದಿನ ಷಡ್ಯಂತ್ರ ಏನು? ಯಾರಿದ್ದಾರೆ ಈ ಇದರ ಹಿಂದೆ? ಯಾರ ಕೈವಾಡ ಈಗ ಆಯೋಗಕ್ಕೆ ಸಿಕ್ಕಿದ್ಯಾ? ಇದಕ್ಕೆ ಉತ್ತರ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಸರ್ಕಾರಕ್ಕೆ ಜಾತಿ ಗಣತಿಯದ್ದೇ ದೊಡ್ಡ ತಲೆಬಿಸಿಯಾಗಿರುವಂತದ್ದು. ಮಿಸ್ ಆಗಿದ್ ಹೇಗೆ? ಇದರ ಹಿಂದೆ ಯಾರ ಕೈವಾಡ ಇದೆ? ಷಡ್ಯಂತ್ರ ಇದೆ. ಹಾಗಿದ್ರೆ ಸೋರಿಕೆಯಾಗಿರುವಂತಹ ಜಾತಿ ಗಣತಿ ವರದಿಯ ಲೆಕ್ಕವನ್ನ ನೋಡ್ತಾ ಹೋದ್ರೆ ಸೊ ಅದರಲ್ಲಿ ಏನಿತ್ತು? ಒಟ್ಟು ಜನಸಂಖ್ಯೆ 5.98 ಕೋಟಿ. ಆ ಒಂದು ವರದಿಯಲ್ಲಿ ಸಿದ್ಧಪಡಿಸಿದ್ದಂತಹ ಒಂದು ಜನಸಂಖ್ಯೆಯ ಲೆಕ್ಕಾಚಾರ ಇದು. ಒಟ್ಟು ಜನಸಂಖ್ಯೆ 5.98 ಕೋಟಿ ಅನ್ನುವಂಥದ್ದು ಉಲ್ಲೇಖ ಆಗಿತ್ತು. ಇನ್ನು ಜಾತಿ ಗಣತಿಯ ಲೆಕ್ಕಾಚಾರ ಅಂದ್ರೆ ಯಾವ ಜಾತಿ ಎಷ್ಟು ಜನಸಂಖ್ಯೆ ಇರುವಂಥದ್ದು ಈಗ ಅಲ್ಲಿ ಬರೆದಿದ್ದಂತಹ ಅಥವಾ ಇದ್ದಿದ್ದಂತಹ ಪತ್ರ ಕೂಡ ಮಿಸ್ ಆಗಿರುವಂಥದ್ದು. ಅದರಲ್ಲಿ ಪರಿಶಿಷ್ಟ ಜಾತಿ 1.8 ಕೋಟಿ ಅದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಪರಿಶಿಷ್ಟ ಪಂಗಡ 80 ಲಕ್ಷ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಅದಾದ ಮೇಲೆ ಇವರು ಸಿದ್ಧಪಡಿಸಿದಂತಹ ವರದಿಯಲ್ಲಿ ಮೂಲ ಪ್ರತಿ ಈಗ ಮಿಸ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಲಿಂಗಾಯತ 65 ಲಕ್ಷ ಅನ್ನುವಂಥದ್ದನ್ನ ಈಗ ಅಲ್ಲಿ ಲೆಕ್ಕಾಚಾರದಲ್ಲಿ ಹೇಳಲಾಗಿರುವಂಥದ್ದು. ಒಕ್ಕಲಿಗರು 60 ಲಕ್ಷ. ಈಗ ಒಕ್ಕಲಿಗರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದ್ ಕಡೆ ಲಿಂಗಾಯತರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕುರುಬರು 45 ಲಕ್ಷ ಅನ್ನುವಂತಹ ಜಾತಿ ಗಣತಿ ಲೆಕ್ಕಾಚಾರವನ್ನ ಕೂಡ ಹಾಕಲಾಗಿತ್ತು. ಮುಸ್ಲಿಮರು
ಲಕ್ಷ ಅನ್ನುವಂತಹ ಸಮೀಕ್ಷೆಯನ್ನ ಮಾಡಲಾಗಿತ್ತು. ಈಗ ಮತ್ತೊಂದು ಕಡೆ ಆರ್ಯ ವೈಶ್ಯ ಜೈನ ಸೇರಿದಂತೆ ಇತರೆ 2.25 ಕೋಟಿ ಅನ್ನುವಂತಹ ಸಮೀಕ್ಷೆಯನ್ನ ಮಾಡಲಾಗಿತ್ತು. ಆ ಒಂದು ಸೀಲ್ಡ್ ಬಾಕ್ಸ್ ನಲ್ಲಿ ಈ ಲೆಕ್ಕಾಚಾರ ಅಂದ್ರೆ ಸಮೀಕ್ಷೆ ಇತ್ತು. ಇನ್ನು 2021 ರಲ್ಲೇ ಸೋರಿಕೆಯಾಗಿತ್ತು ಜಾತಿ ಗಣತಿ ವರದಿ ಅನ್ನುವಂತದ್ದು ಆರೋಪಗಳು ಸಹ ಕೇಳಿ ಬಂದಿತ್ತು. ಇದರ ಬಗ್ಗೆ ಸರ್ಕಾರಕ್ಕೂ ಕೂಡ ಪನವಿ ಪತ್ರವನ್ನ ಸಲ್ಲಿಸಲಾಗಿತ್ತು. ಯಾವ ಜಾತಿ ಹಾಕಿದ್ರೆ ಎಷ್ಟು ಜನಸಂಖ್ಯೆ ಇತ್ತು ಯಾವ ಜನ ಅಂತಿದ್ದಂತ ವರದಿ ಸೋರಿಕೆಯಾಗಿತ್ತು. ಬಿಜೆಪಿಯ ಷಡ್ಯಂತ್ರ ಅಂತ ಕಾಂಗ್ರೆಸ್ ಮತ್ತೊಂದು ಕಡೆ ಆರೋಪ ಮಾಡಿತ್ತು. ಯಾಕಂದ್ರೆ 2021 ರಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ರಿಂದ ಕಾಂಗ್ರೆಸ್ ಆರೋಪವನ್ನ ಮಾಡಿತ್ತು. 2021 ರಲ್ಲಿ ಅಧಿಕಾರದಲ್ಲಿದ್ದಂತ ಬಿಜೆಪಿ ಸರ್ಕಾರ ಇವರಿಗೆ ಒಂದು ಅಸ್ತ್ರವಾಗಿ ಸಿಕ್ಕಿತ್ತು ಕಾಂಗ್ರೆಸ್ ನವರಿಗೆ. ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ಅಂತ ಕಾಂಗ್ರೆಸ್ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡ್ತಾ ಇತ್ತು. ಉದ್ದೇಶಪೂರ್ವಕವಾಗಿ ಇದು ಸೋರಿಕೆಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗಿರುವಂತದ್ದು.